ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗೆಯೇ ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತ ಕೂಡ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಜನರ ಹೆಸರನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾರು ಅಂತ ಹೇಳಿದ್ರೆ, ಅವರು ಮೊದಲು ತಮ್ಮ ಇಂಜಿನಿಯರಿಂಗ್ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿರುವವರು, ಅದಾದಮೇಲೆ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿದ್ದಾರೆ. ಈ ವಿಡಿಯೋದಲ್ಲಿ ಎಲ್ಲ ನಟಿಯರ ಹೆಸರೇನೇ ಇರುತ್ತೆ. ಯಾವೆಲ್ಲ ನಟಿಯರು ಮೊದಲು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನಟನೆಗೆ ಬಂದಿದ್ದಾರೆ ಅನ್ನೋದರ ಲಿಸ್ಟ್ ಇದಾಗಿರುತ್ತೆ. ಅಥವಾ ಕೆಲವರು ಇಂಜಿನಿಯರಿಂಗನ್ನು ಸ್ಟಡಿ ಮಾಡ್ತಾ ಇರುವವರು ಕೂಡ ಇದ್ದಾರೆ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೆ ಮೊದಲು ಆ ವಿಡಿಯೋನ ನೋಡಬಹುದು. ಮೊದಲನೇದಾಗಿ, ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಲೀಲಾ ಪಾತ್ರವನ್ನು ಮಾಡುವಂತಹ ಮಲೈಕಾ ಟಿ ವಸುಪಾಲ್ ಅವರು. ಇನ್ನು ಇದೇ ಸೀರಿಯಲ್ನಲ್ಲಿ ನಟನೆಯನ್ನು ಮಾಡುವಂತಹ ಶ್ವೇತಾ ಪಾತ್ರಧಾರಿ, ಇವರ ನಿಜವಾದ ಹೆಸರು ದೀಪಾ ಕಟ್ಟೆ. ಇವರು ಕೂಡ ತಮ್ಮ ಇಂಜಿನಿಯರಿಂಗ್ ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಇನ್ನು ಉದಯ ಟಿ ವಿನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಕಾವ್ಯಾಂಜಲಿ ಸೀರಿಯಲ್, ಈ ಸೀರಿಯಲ್ನಲ್ಲಿ ಅಂಜಲಿ ಪಾತ್ರವನ್ನು ಮೊದಲು ಮಾಡಿದ್ದಂತಹ ನಟಿ ಸುಷ್ಮಿತಾ ಭಟ್ ಅವರು ಕೂಡ ಇಂಜಿನಿಯರಿಂಗ್ ಪದವಿದರೆ. ಇನ್ನು ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಗಟ್ಟಿಮೇಳ ಸೀರಿಯಲ್, ಈ ಸೀರಿಯಲ್ನಲ್ಲಿ ಒಂದು ಕ್ಯಾಮಿಯೋ ರೋಲನ್ನು ಪ್ಲೇ ಮಾಡಿದ್ದಂತಹ ಸಾಹಿತ್ಯ ಪಾತ್ರಧಾರಿ, ಇವರ ನಿಜವಾದ ಹೆಸರು ಶರಣ್ಯ ಶೆಟ್ಟಿ. ಇವರು ಕೂಡ ತಮ್ಮ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಇನ್ನು ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಇನ್ನೊಂದು ಸೀರಿಯಲ್, ಅದು ಪಾರು ಸೀರಿಯಲ್. ಈ ಸೀರಿಯಲ್ನಲ್ಲಿ ಜನನಿ ಪಾತ್ರವನ್ನು ಮಾಡಿರುವಂತಹ ಪವಿತ್ರ ನಾಯ್ಕ್ ಅವರು ಕೂಡ ತಮ್ಮ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಜೀ ಕನ್ನಡದ ಇನ್ನೊಂದು ಸೀರಿಯಲ್ ಸತ್ಯ ಸೀರಿಯಲ್, ಈ ಸೀರಿಯಲ್ನಲ್ಲಿ ದಿವ್ಯಾ ಪಾತ್ರಧಾರಿ, ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ಇದು. ಈ ಪಾತ್ರವನ್ನು ಮಾಡಿರೋದು ಪ್ರಿಯಾಂಕಾ ಶಿವಣ್ಣ ಅವರು. ಇವರು ಕೂಡ ತಮ್ಮ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಸೊ ಇವಾಗ ಸ್ವಲ್ಪ ಕಲರ್ಸ್ ಕನ್ನಡದ ಕಡೆ ಕೂಡ ಬರೋಣ. ಕಲರ್ಸ್ ಕನ್ನಡದಲ್ಲಿ ಮೊದಲು ಪ್ರಸಾರವಾಗ್ತಾ ಇದ್ದಂತಹ ಮಿಥುನ ರಾಶಿ ಸೀರಿಯಲ್, ಇದರಲ್ಲಿ ನೆಗೆಟಿವ್ ರೋಲನ್ನು ಮಾಡ್ತಾ ಇದ್ದಂತಹ ಸುರಕ್ಷಾ ಪಾತ್ರಧಾರಿ ಪೂಜಾ ಅವರು ಕೂಡ ತಮ್ಮ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದು. ಕಲರ್ಸ್ ಕನ್ನಡದ ಇನ್ನೊಂದು ಸೀರಿಯಲ್ ಕಿನ್ನರಿ ಸೀರಿಯಲ್, ಈ ಸೀರಿಯಲ್ನಲ್ಲಿ ಭೂಮಿ ಶೆಟ್ಟಿಯವರು ನಟನೆಯನ್ನು ಮಾಡಿದ್ದರು. ಭೂಮಿ ಶೆಟ್ಟಿಯವರು ಬಿಗ್ ಬಾಸ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಇವರು ಕೂಡ ತಮ್ಮ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಇನ್ನು ಕಲರ್ಸ್ ಕನ್ನಡದ ಇನ್ನೊಂದು ಪಾಪ್ಯುಲರ್ ಸೀರಿಯಲ್ ನಮ್ಮನೆ ಯುವರಾಣಿ ಸೀರಿಯಲ್, ಈ ಸೀರಿಯಲ್ನಲ್ಲಿ ನೀಲಾ ಪಾತ್ರವನ್ನು ಮಾಡಿರುವಂತಹ ಪ್ರೇರಣಾ ಅವರು ಕೂಡ ತಮ್ಮ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಕಲರ್ಸ್ ಕನ್ನಡದ ಕನ್ನಡತಿ ಸೀರಿಯಲ್ ಕೂಡ ತುಂಬಾ ಪಾಪ್ಯುಲರ್ ಆಗಿದ್ದು, ಈ ಸೀರಿಯಲ್ನಲ್ಲಿ ತಾಪ್ಸಿ ಅನ್ನುವಂತಹ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ಈ ಪಾತ್ರವನ್ನು ಮಾಡಿರೋದು ದೀಪಾಶ್ರೀ ಅವರು. ಇವರು ಕೂಡ ತಮ್ಮ ಇಂಜಿನಿಯರಿಂಗ್ ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ ಒಂದೆರಡು ಹೆಸರುಗಳಿವೆ, ಅದನ್ನು ತಿಳಿಸ್ತೀನಿ. ಅದಕ್ಕೂ ಮೊದಲು ಒಂದು ಇನ್ಫಾರ್ಮೇಷನನ್ನು ಕೊಡಬೇಕಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಇವಾಗ ನಾನು ಹೇಳಿದ್ದೇನಲ್ವ ಎಲ್ಲ ಹೆಸರುಗಳು, ಇವರ ಲೈಫ್ ಸ್ಟೈಲ್ ವಿಡಿಯೋನ ನೀವು ನೋಡಬೇಕು ಅಂತ ಹೇಳಿದ್ರೆ, ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ಲೇಲಿಸ್ಟನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋಸ್ಗಳನ್ನು ನೋಡ್ಕೊಳ್ಬಹುದು. ಅಥವಾ ಐ ಬಟನ್ನಲ್ಲಿ ಮೇಲ್ಗಡೆ ಬರ್ತಾ ಇರಬಹುದು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ಆ ವಿಡಿಯೋಸನ್ನು ನೋಡಬಹುದು. ಇನ್ನು ವಿಡಿಯೋನ ಕಂಟಿನ್ಯೂ ಮಾಡೋದಾದರೆ, ನೆಕ್ಸ್ಟ್ ಯಾರು ಅಂತ ನೀವು ಕೇಳೋದಾದರೆ, 390 ಸೀರಿಯಲ್ನಲ್ಲಿ ನಯನಿ ಪಾತ್ರವನ್ನು ಮಾಡಿರುವಂತಹ ಆಶಿಕಾ ಪಡುಕೋಣೆ ಅವರು. ಇದರ ಜೊತೆಗೇನೆ ಕಲರ್ಸ್ ಕನ್ನಡದಲ್ಲಿ ಮೊದಲು ಪ್ರಸಾರವಾಗ್ತಾ ಇದ್ದಂತಹ ಸೀರಿಯಲ್ ರಾಧಾರಮಣ, ಈ ಸೀರಿಯಲ್ನಲ್ಲಿ ರಾಧಾ ಪಾತ್ರವನ್ನು ಮಾಡ್ತಾ ಇದ್ದಂತಹ ಶ್ವೇತಾ ಪ್ರಸಾದ್ ಅವರು ಕೂಡ ತಮ್ಮ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದರು. ಇಷ್ಟು ಜನ ನಟಿಯರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.